నిస్సీమాచింత్యశక్తిః ప్రకృతిపరమయా స్వేచ్ఛయాధ్యావసన్మాం వాగాదిష్వింద్రియేషు ప్రతత విభవరూపః ప్రేరయత్యంజసా మాం యం వై స్తోతుం న శక్తాః శ్రుతిశతమహితా బ్రహ్మవైవీశేషాః తం శ్రీభూసమేతం హృదయకమలగం వాసుదేవం భజామి శ్రీమదానందతీర్థార్యపాదపంకజరేణ పవిత్రయంతు మాం నిత్యం పాపపాటన పండితాః వాణితే కరవాణ్యంబ చరణౌ హృది సర్వదా మద్వాక్యసరణిరభూయచ్చ్రీమదాచార్యభావగా నమో వస్తత్వికా దేవా విష్ణుభక్తిపరాయణాః ధర్మమార్గే ప్రేరయంతు భవంతః సర్వ ఏవ హి శ్రీమధ్వపాదాంబుజసంగిభృంగాన్నాంనైవ సర్వాఘవిదారణేశ్వరాన్ జితేంద్రియాన్ యోగిభిరీడ్యపాదాన్ గురుత్తమాన్ నౌమి కృపాసముద్రాన్ ఆనందతీర్థోపదిష్టో నిధిర్నారాయణః క్వయః ప్రదర్శితో యేన సమ్యగ్జయతీర్థం తమాశ్రయే పండితార్యాన్ వ్యాసతీర్థాన్ వాదిరాజాన్ రఘూత్తమాన్ రాఘవేంద్రాన్ సదా నౌమి జ్ఞానదాన్ భక్తవత్సలాన్ దుర్వాదిమత్తనాగేంద్రవిదారణ మృగాధిపః విద్యారత్నాకర గురుః సన్నిధత్తాం సదా హృది శ్రీగురుభ్యో నమః శ్రీగురుభ్యో నమః ಶ್ರೀಮದಾನಂದತೀರ್ಥ ಭಗವತ್ಪದಾಚಾರ್ಯರ ಪರಂಪರೆ ಪರಮಾದ್ಭುತವಾದಂತಹ ಪರಂಪರೆ. 14 ಲೋಕದ ಅಧಿಪತಿಯಾದಂತಹ ಮುಖ್ಯಪ್ರಾಣದೇವರು ಭೂಮಿಯಲ್ಲಿ ಅವತರಣ ಮಾಡಿ ಸನಾತನವಾದ ವೈಷ್ಣವ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆಚಾರ್ಯರು ಬ್ರಹ್ಮಸೂತ್ರಗಳಿಗೆ, ಭಗವದ್ಗೀತೆಗೆ, ಮಹಾಭಾರತಕ್ಕೆ, ವೇದಗಳಿಗೆ ಅರ್ಥವನ್ನು ಹೇಳಿ ವೈಷ್ಣವ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿದರು. ಆ ವೈಷ್ಣವ ಸಿದ್ಧಾಂತವನ್ನು ಸಕಲ ಸಜ್ಜನರಿಗೆ ಮುಟ್ಟಿಸಲಿಕ್ಕಾಗಿ ಇಂದ್ರಾದಿ ದೇವತೆಗಳು ಅವತರಣ ಮಾಡಿ ಬರ್ತಾರೆ. ಅವತರಣ ಮಾಡಿ ಬಂದು ಆಚಾರ್ಯರ ಸೇವೆಯನ್ನು ಮಾಡ್ತಾರೆ, ಸಜ್ಜನ ಪ್ರಪಂಚದ ಮೇಲೆ ಅನುಗ್ರಹವನ್ನು ಮಾಡ್ತಾರೆ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಹೇಳಿದ ವಿಷಯಗಳು ಪಾಮರರಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಕಾರಣಕ್ಕೆ ದೇವತೆಗಳು ಅವತರಣ ಮಾಡಿ ಬಂದು ನಮಗರ್ಥವಾಗುವಂತಹ ರೀತಿಯಲ್ಲಿ ಬರೆದು ನೀಡಿದರು. ಶ್ರೀಮಧ್ವ ಕಲ್ಪವೃಕ್ಷಶ್ಚ ಜಯಾಲಯಃ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ. ನಮ್ಮ ಮಧ್ವ ಸಿದ್ಧಾಂತದ ಮುನಿತ್ರಯರು ಶ್ರೀಮದ್ ಆನಂದತೀರ್ಥ ಭಗವತ್ಪದಾಚಾರ್ಯರು, ಟೀಕಾಕೃತ್ಪಾದರು ಚಂದ್ರಿಕಾಚಾರ್ಯರು. ವಿದ್ವತ್ ಪ್ರಪಂಚದಲ್ಲಿ ಟೀಕಾಕೃತ್ಪಾದರ ನಂತರದ ಸ್ಥಾನ ಅದು ಚಂದ್ರಿಕಾಚಾರ್ಯರು. ಟೀಕಾಕೃತ್ಪಾದರು ಆಚಾರ್ಯರ ಸಿದ್ಧಾಂತಕ್ಕೊಂದು ಸೈದ್ಧಾಂತಿಕ ಚೌಕಟ್ಟನ್ನು ನೀಡಿದರು. ಶ್ರೀಮದಾಚಾರ್ಯರ ವಾಕ್ಯಗಳಿಂದ ಸಮಗ್ರ ದುರ್ವಾದಗಳ ಖಂಡನೆ ಹೇಗಾಗ್ತದೆ ಅನ್ನೋದನ್ನು ತೋರಿಕೊಟ್ಟವರು. ಸಮಗ್ರ ಮಧ್ವ ಸಿದ್ಧಾಂತಕ್ಕೆ ಒಂದು ಸುಭದ್ರ ಕೋಟೆಯನ್ನು ನಿರ್ಮಾಣ ಮಾಡಿದವರು ಚಂದ್ರಿಕಾಚಾರ್ಯರು. ಟೀಕಾಗ್ರಂಥಗಳ ಗಾಂಭೀರ್ಯ ವೈಶಾಲ್ಯಗಳನ್ನು ಎಲ್ಲರಿಗಿಂತ ಮಿಗಿಲಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಯಾರಿಗಿದೆ ಅಂತಂದರೆ ಚಂದ್ರಿಕಾಚಾರ್ಯರಿಗೆ ಮಾತ್ರ ಅಂತಾರೆ ರಾಘವೇಂದ್ರ ಸ್ವಾಮಿಗಳು. ಟೀಕಾ ಗಾಂಭೀರ್ಯ ಮುದ್ದರ್ಥಂ ವ್ಯಾಸತೀರ್ಥಾದಯ ಕ್ಷಮಾಃ ಅಂತಾರೆ ರಾಘವೇಂದ್ರ ಸ್ವಾಮಿಗಳು. ಶ್ರೇಷ್ಠವಾದಂತಹ ಜ್ಞಾನ ಪರಮಾತ್ಮನ ಮುಖ್ಯಪ್ರಾಣದೇವರ ಶೇಷದೇವರ ಅನುಗ್ರಹದಿಂದ ಜ್ಞಾನ ನಿಧಿಗಳಾದವರು ಚಂದ್ರಿಕಾಚಾರ್ಯರು. ಟೀಕಾಕೃತ್ಪಾದರ ಶಿಷ್ಯರು ವಿದ್ಯಾಧಿರಾಜ ತೀರ್ಥ ಶ್ರೀಪಾದಂಗಳವರು, ಅವರ ಶಿಷ್ಯರು ರಾಜೇಂದ್ರ ತೀರ್ಥರು, ರಾಜೇಂದ್ರ ತೀರ್ಥರ ಶಿಷ್ಯರು ಜಯಧ್ವಜ ತೀರ್ಥರು, ಜಯಧ್ವಜ ತೀರ್ಥರ ಶಿಷ್ಯರು ಪುರುಷೋತ್ತಮ ತೀರ್ಥರು, ಪುರುಷೋತ್ತಮ ತೀರ್ಥರ ಶಿಷ್ಯರು ಬ್ರಹ್ಮಣ್ಯ ತೀರ್ಥರು, ಬ್ರಹ್ಮಣ್ಯ ತೀರ್ಥರ ಶಿಷ್ಯರು ವ್ಯಾಸತೀರ್ಥರು ಅರ್ಥಾತ್ ಚಂದ್ರಿಕಾಚಾರ್ಯರು. ಆ ಚಂದ್ರಿಕಾಚಾರ್ಯರ ಪರಮ ಮಂಗಳವಾದ ಜೀವನ ಚರಿತ್ರೆಯನ್ನು ನಿರೂಪಣೆ ಮಾಡತಕ್ಕಂತಹ ಅನೇಕ ಗ್ರಂಥಗಳು ನಮ್ಮೊಳಗಿವೆ. ಆ ಗ್ರಂಥಗಳಲ್ಲಿ ಒಂದು ಅಪೂರ್ವವಾದಂತಹ ಗ್ರಂಥ ವ್ಯಾಸರಾಜ ಮಠದ ಪ್ರಾತಸ್ಮರಣೀಯರಾದ ಶ್ರೀ ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿದಂತಹ 9 ಶ್ಲೋಕಗಳ ವ್ಯಾಸರಾಜ ಚರಿತ್ರೆ ಎನ್ನುವಂತಹ ಪುಟ್ಟ ಕೃತಿ. ಗಾತ್ರದಲ್ಲಿ ತುಂಬ ಪುಟ್ಟದಾದದ್ದು, ಆದರೆ ಇದಕ್ಕಿರುವ ಐತಿಹಾಸಿಕ ಮಹತ್ವ ಅನನ್ಯವಾದದ್ದು. ಒಟ್ಟಾರೆ ಶ್ರೀಮದ್ ಆನಂದತೀರ್ಥ ಭಗವತ್ಪದಾಚಾರ್ಯರ ಏನು ಪರಂಪರೆ ಇದೆ,
ಆ ಪರಂಪರೆಯಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಏನು ಘಟನೆಗಳು ನಡೆದವು ಅಂತ ನಾವು ಲೆಕ್ಕ ಹಾಕ್ತಾ ಕುಳಿತಾಗ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದರೆ ಸಾಕಷ್ಟು ಗೋಜಲಗಳಿರ್ತವೆ. ಆ ಗೋಜಲಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಕರಾರುವಕ್ಕಾದ ಖಚಿತವಾದಂತಹ ಸಮಸ್ಯೆಯೇ ಇಲ್ಲದಂತಹ ಕೆಲವು ಘಟ್ಟಗಳು ಬೇಕಾಗ್ತವೆ. ನಮ್ಮ ಮಾಧ್ವರ ಏನು ಐತಿಹಾಸಿಕ ಪರಂಪರೆ ಇದೆ, ಆ ಐತಿಹಾಸಿಕ ಪರಂಪರೆಯನ್ನು ನಿರ್ಣಯ ಮಾಡುವ ಸಂದರ್ಭದೊಳಗೆ ಕರಾರುವಕ್ಕಾದ ಖಚಿತವಾದಂತಹ ಗೊಂದಲವಿಲ್ಲದಂತಹ ಕಾಲಘಟ್ಟ ಅದು ಚಂದ್ರಿಕಾಚಾರ್ಯರ ಕಾಲಘಟ್ಟ. ಆ ಚಂದ್ರಿಕಾಚಾರ್ಯರ ಜೀವನದಲ್ಲಿ ನಡೆದಂತಹ ಘಟನೆಗಳನ್ನು ಕರಾರುವಕ್ಕಾಗಿ ನಿರ್ಣಯಿಸತಕ್ಕಂತಹ ಕೃತಿ ಈ ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು ರಚನೆ ಮಾಡಿದಂತಹ ಕೃತಿ. ಚಂದ್ರಿಕಾಚಾರ್ಯರ ಜನನದಿಂದ ಆರಂಭ ಮಾಡಿಕೊಂಡು ಚಂದ್ರಿಕಾಚಾರ್ಯರು ನಿರ್ಯಾಣವಾಗುವವರೆಗೆ ಯಾವ ಯಾವ ಸಂವತ್ಸರದಲ್ಲಿ ಯಾವ ಘಟನೆಗಳು ನಡೆದವು ಅನ್ನುವುದನ್ನು ಈ ಕೃತಿ ತಿಳಿಸಿ ಹೇಳುತ್ತದೆ. ಚಂದ್ರಿಕಾಚಾರ್ಯರಿಗೆ ಸಂಬಂಧಪಟ್ಟ ಹಾಗೆ ನಮಗೆ ಹತ್ತಾರು ಶಾಸನಗಳು ದೊರಕಿವೆ. ಆ ಎಲ್ಲಾ ಶಾಸನಗಳಿಗೂ ಸಂವಾದಿಯಾಗ್ತದೆ. ಹೀಗಾಗಿ ಖಚಿತವಾದಂತಹ ವಿಷಯ ನಮಗೆ ಈ ಕೃತಿಯಿಂದ ಸಿಗ್ತದೆ. ಈ ಚಂದ್ರಿಕಾಚಾರ್ಯರ ಕಾಲಘಟ್ಟವನ್ನು ಇಟ್ಟುಕೊಂಡರೆ ಅವರ ಹಿಂದಿನ ಯತಿಗಳ ಮತ್ತು ಮುಂದಿನ ಯತಿಗಳ ಒಟ್ಟಾರೆ ಮಾಧ್ವ ಪರಂಪರೆಯ ಇತಿಹಾಸವನ್ನು ನಿರ್ಣಯ ಮಾಡಲಿಕ್ಕೆ ಬಹಳ ಅನುಕೂಲವಾಗ್ತದೆ. ಚಂದ್ರಿಕಾಚಾರ್ಯರ ಪರಂಪರೆಯಲ್ಲಿ ಬಂದವರು ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು, ಶ್ರೇಷ್ಠ ತಪಸ್ವಿಗಳು, ನಾಮಗಿರಿಯ ನರಸಿಂಹದೇವರ ಅನನ್ಯ ಉಪಾಸಕರು, ನರಸಿಂಹದೇವರ ಉಪಾಸನೆಯನ್ನು ಮಾಡಿ ವಿಶೇಷ ಸಿದ್ಧಿಗಳಿಸಿದ್ದವರು, ನಾಮಗಿರಿ ಕ್ಷೇತ್ರದಲ್ಲಿಯೇ ಅನೇಕ ವರ್ಷಗಳ ಕಾಲ ವಾಸವಿದ್ದವರು, ಪೂರ್ವಾಶ್ರಮದಲ್ಲಿ ಸಹಿತ, ಆಶ್ರಮ ತೆಗೆದುಕೊಂಡ ಬಳಿಕ ಸಹಿತ. ವಿನಯವೇ ಮೈವೆತ್ತ ಮೂರ್ತಿ, ಅದ್ಭುತವಾದಂತಹ ಪಾಂಡಿತ್ಯ, ಶುದ್ಧವಾದ ಶಾಸ್ತ್ರಜ್ಞಾನ, ಇದಕ್ಕೆ ಕಲಶವಿಟ್ಟ ಹಾಗೆ ಶ್ರೇಷ್ಠ ವಿನಯದ ಮೂರ್ತಿಯಾಗಿದ್ದವರು ಶ್ರೀ ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು. ಅವರು ಅನೇಕ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ನಾಮಕಲ್ ನರಸಿಂಹದೇವರ ಕುರಿತಾಗಿಯೇ ಶ್ರೇಷ್ಠ ಸ್ತೋತ್ರಗಳನ್ನು ರಚನೆ ಮಾಡಿದವರು ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು. ಹಾಡುವುದರಿಂದ ಕೇಳುವುದರಿಂದ ಭಕ್ತಿ ಹುಟ್ಟಿ ಬರತಕ್ಕಂತಹ ಶ್ರೇಷ್ಠ ಹಾಡುಗಳ ರಚನೆಯನ್ನು ಮಾಡಿದ್ದಾರೆ. ತಿರುಮಕೂಡಿನ ಸಮೀಪದಲ್ಲಿ ಏನು ಸೋಸಲೆ ಅನ್ನುವಂತಹ ಶ್ರೇಷ್ಠವಾದಂತಹ ಕ್ಷೇತ್ರವಿದೆ, ಅಲ್ಲಿ ಅವರ ವೃಂದಾವನವಿದೆ. ಆ ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರ ಪಾದಪದ್ಮಗಳನ್ನು ಸ್ಮರಣೆ ಮಾಡಿ ಅವರು ರಚನೆ ಮಾಡಿರತಕ್ಕಂತಹ ಈ ವ್ಯಾಸಯತೀಶ ಚರಿತ್ರವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡೋಣ. ಲಕ್ಷ್ಮೀಂ ವಕ್ಷಸಿ ಬಿಭ್ರತಂ ನರಹರಿಂ ದೇವಂ ಪ್ರಣಮ್ಯಾಮಿತ ಪ್ರಜ್ಞಾದೀನ್ ಗುರು ಪುಂಗವಾನಪಿ ತಥಾ ಶ್ರೀವ್ಯಾಸ ಯೋಗೀಶಿತುಃ ಆಸಂಭೂತಿ ಕೃತಾನಿ ಸಂಸ್ಮೃತವತೋ ಭೀಷ್ಟ ಪ್ರದಾನೀಶಿತುಃ ವಿಷ್ಣೋಃ ಪ್ರೀತಿ ಕೃತೇ ವದಾಮಿ ಸುಜನಾಃ ತುಷ್ಯಂತು ಬಾಲೋಕ್ತಿಭಿಃ. ಲಕ್ಷ್ಮೀಂ ವಕ್ಷಸಿ ಬಿಭ್ರತಂ ನರಹರಿಂ. ನಾಮಗಿರಿ ಕ್ಷೇತ್ರದ ನರಸಿಂಹ ಶ್ರೀ ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರ ಇಷ್ಟದೈವ. ಹೀಗಾಗಿ ಆ ನಾಮಗಿರೀಶನ ಸ್ಮರಣೆ ನಮಸ್ಕಾರಗಳೊಂದಿಗೇನೆ ಈ ಕೃತಿಯನ್ನು ಆರಂಭ ಮಾಡುತ್ತಾರೆ. ಆ ನಾಮಗಿರೀಶನ ಸ್ಮರಣೆ ನಮಸ್ಕಾರಗಳೊಂದಿಗೇನೆ ಈ ಕೃತಿಯನ್ನು ಆ ನಾಮಗಿರೀಶನಿಗೆ ಸಮರ್ಪಣೆ ಮಾಡುತ್ತಾರೆ. ಲಕ್ಷ್ಮೀಂ ವಕ್ಷಸಿ ಬಿಭ್ರತಂ ನರಹರಿ. ನೀವು ನಾಮಗಿರಿ ಕ್ಷೇತ್ರಕ್ಕೆ ಇದುವರೆಗೂ ಹೋಗಿಲ್ಲ ಅಂದರೆ ಅವಶ್ಯವಾಗಿ ಒಮ್ಮೆ ಹೋಗಿ ಬನ್ನಿ. ದೇವರ ಸನ್ನಿಧಾನದ ಅರಿವು ಆ ಕ್ಷೇತ್ರದೊಳಗಾಗ್ತದೆ. ಈಗಂತೂ ಊರಿನ ಮಧ್ಯದೊಳಗೇನೆ ದೇವಸ್ಥಾನವಿದೆ, ದೇವಸ್ಥಾನದ ಮುಂಭಾಗಲಿನಲ್ಲೇನೆ ಮೇನ್ ರೋಡ್ ಇದೆ, ಸದಾ ಜನರಿಂದ ಗಿಜಿಗುಡ್ತಾ ಇರುವಂತಹ ಪ್ರದೇಶ. ನೀವು ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿ ಆ ದೇವರ ಮುಂದೆ ನಿಲ್ಲಿ ದೇವರ ಸಾನ್ನಿಧ್ಯದ ಅರಿವಾಗ್ತದೆ. ದೇವರ ಸಾನ್ನಿಧ್ಯದ ಅರಿವು ಎಂಥದೇ ಹೊಲಸು ಪದಾರ್ಥಗಳ ಮಧ್ಯದಲ್ಲಿದ್ದರೂ ನಾನು ನಿಸ್ಸಂಗ, ನಾನು ದೋಷದೂರ ಅನ್ನೋದನ್ನ ಭಗವಂತ ಅಲ್ಲಿ ತೋರಿಸ್ತಾ ನಿಂತಿದ್ದಾನೆ. ವೈಭವದ ಮೂರ್ತಿ, ಅದ್ಭುತವಾದ ನರಸಿಂಹದೇವರ ಮೂರ್ತಿ, ಲಕ್ಷ್ಮೀದೇವಿಗಾಗಿ ಒಲಿದು ಬಂದಂತಹ ಮೂರ್ತಿ. ಲಕ್ಷ್ಮೀದೇವಿ ಕಮಲಾ ಅನ್ನುವ ರೂಪದಿಂದ ಅಲ್ಲಿ ಭಗವದ್ ಆರಾಧನೆಯನ್ನ ಮಾಡ್ತಿರ್ತಾಳೆ. ಹನುಮಂತ ದೇವರು ಗಂಡಕೀ ನದಿಯಿಂದ ಒಂದು ಬಂಡೆಯನ್ನ ತರ್ತಾರೆ, ಲಕ್ಷ್ಮೀದೇವಿಯ ಮುಂದೆ ಇಟ್ಟಿರ್ತಾರೆ. ಲಕ್ಷ್ಮೀದೇವಿ ಧ್ಯಾನಾಸಕ್ತಳಾಗಿರ್ತಾಳೆ, ಕಣ್ಣು ತೆಗಿತಾಳೆ,
ಲಕ್ಷ್ಮೀದೇವಿ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಇದ್ದ ರೂಪ ನರಸಿಂಹ ರೂಪ. ಆ ನರಸಿಂಹ ರೂಪ ಆ ಬಂಡೆಯಲ್ಲಿ ಒಡಮೂಡುತ್ತದೆ. ಅದ್ಭುತವಾದಂತಹ ನರಸಿಂಹನ ಪ್ರತಿಮೆ. ಆ ನರಸಿಂಹನ ಎದೆಯ ಭಾಗದಲ್ಲೇನೆ ಲಕ್ಷ್ಮೀದೇವಿ ಇದ್ದಾಳೆ. ಜೊತೆಯಲ್ಲಿ ಆ ಲಕ್ಷ್ಮೀ ನರಸಿಂಹನ ಪೂಜೆಯನ್ನು ಮಾಡಲಿಕ್ಕಾಗಿ ಪೂಜಕ ರೂಪದಲ್ಲಿಯೂ ಲಕ್ಷ್ಮೀದೇವಿ ಇದ್ದಾಳೆ. ದೇವರನ್ನ ಪೂಜೆ ಮಾಡಬೇಕಾದ್ರೆ ದೇವರ ಬಲಭಾಗದಲ್ಲಿ ಕುಳಿತು ಪೂಜೆ ಮಾಡಬೇಕು. ಹೀಗಾಗಿ ಆ ನರಸಿಂಹ ದೇವರ ಗರ್ಭಗುಡಿಯ ಎದುರಿನಲ್ಲಿ ಬಲಭಾಗದೊಳಗೆ ಪೂಜಕಳಾಗಿ ಲಕ್ಷ್ಮೀದೇವಿ ಕಮಲಾ ಅನ್ನುವ ರೂಪದಿಂದ ಇದ್ದಾಳೆ. ಪೂಜ್ಯಳಾಗಿ ನರಸಿಂಹ ದೇವರ ಎದೆಯ ಭಾಗದಲ್ಲಿಯೇ ಇದ್ದಾಳೆ. ಲಕ್ಷ್ಮೀಂ ವಕ್ಷಸಿ ಬಿಭ್ರತಂ ನರಹರಿಂ ದೇವಂ ಪ್ರಣಮ್ಯ. ಎದೆಯೊಳಗೆ ಲಕ್ಷ್ಮೀದೇವಿಯನ್ನ ಧರಿಸಿದ ನರಹರಿಗೆ ಭಕ್ತಿ ಶ್ರದ್ಧೆಗಳಿಂದ ನಮಸ್ಕಾರ ಮಾಡ್ತೇನೆ ನಾನು. ಚಂದ್ರಿಕಾಚಾರ್ಯರ ಚರಿತ್ರೆಯನ್ನ ಹೇಳಬೇಕಾಗಿದೆ. ನಿರ್ವಿಘ್ನವಾಗಿ ನನ್ನಿಂದ ಆ ಚರಿತ್ರೆಯನ್ನ ಹೇಳಿಸಲಿ. ನಾನು ಹೇಳುವ ಈ ಗುರುಚರಿತ್ರೆ ಮೋಕ್ಷಪ್ರದವಾಗಲಿ ಅನ್ನುವ ಅಪೇಕ್ಷೆಯಿಂದ ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು ಲಕ್ಷ್ಮೀದೇವಿಯನ್ನ ಎದೆಯಲ್ಲಿ ಧರಿಸಿದಂತಹ ಲಕ್ಷ್ಮೀದೇವಿಯಿಂದ ಪೂಜಿತನಾದ ಆ ನಾಮಗಿರಿ ನರಸಿಂಹನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಅಮಿತ ಪ್ರಜ್ಞಾದೀನ್ ಗುರುಪುಂಗವಾನಪಿ ಪ್ರಣಮ್ಯ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಂದ ಆರಂಭ ಮಾಡಿಕೊಂಡು ತಮ್ಮ ಗುರುಗಳಾದ ಏನು ಶ್ರೀ ವಿದ್ಯಾಸಮುದ್ರ ತೀರ್ಥ ಶ್ರೀಪಾದಂಗಳವರಿದ್ದಾರೆ ಆ ಎಲ್ಲ ಗುರುಗಳಿಗೆ ನಮಸ್ಕಾರ ಮಾಡಿ ಅಮಿತ ಪ್ರಜ್ಞಾದೀನು ಗುರುಪುಂಗವಾನಪಿ ಪ್ರಣಮ್ಯ. ಗುರುಗಳ ಸ್ಮರಣೆಯಿಂದಲೇ ನಮ್ಮ ಉದ್ಧಾರ ಸಾಧ್ಯ. ಅದಕ್ಕಾಗಿ ಸಮಗ್ರ ಗುರುಪರಂಪರೆಯ ಸ್ಮರಣೆಯನ್ನ ಮಾಡುತ್ತಾರೆ ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ, ಪದ್ಮನಾಭತೀರ್ಥರಿಗೆ, ನರಹರಿತೀರ್ಥರಿಗೆ, ಮಾಧವತೀರ್ಥರಿಗೆ, ಅಕ್ಷುಭ್ಯತೀರ್ಥರಿಗೆ, ಟೀಕಾಕೃತ್ಪಾದರಿಗೆ ನಮಸ್ಕಾರವನ್ನು ಮಾಡಿ ಆ ಬಳಿಕ ವಿದ್ಯಾಧಿರಾಜ ತೀರ್ಥ ಶ್ರೀಪಾದಂಗಳವರಿಗೆ, ರಾಜೇಂದ್ರ ತೀರ್ಥರಿಗೆ, ಜಯಧ್ವಜ ತೀರ್ಥರಿಗೆ, ಪುರುಷೋತ್ತಮ ತೀರ್ಥರಿಗೆ, ಬ್ರಹ್ಮಣ್ಯ ತೀರ್ಥರಿಗೆ, ಚಂದ್ರಿಕಾಚಾರ್ಯರಿಗೆ ನಮಸ್ಕಾರವನ್ನು ಮಾಡಿ ಆ ಚಂದ್ರಿಕಾಚಾರ್ಯರ ಶಿಷ್ಯರಾದಂತಹ ಶ್ರೀನಿವಾಸ ತೀರ್ಥರಿಗೆ, ರಾಮತೀರ್ಥರಿಗೆ, ಲಕ್ಷ್ಮೀಕಾಂತ ತೀರ್ಥರಿಗೆ, ಶ್ರೀಪತಿ ತೀರ್ಥರಿಗೆ, ರಾಮಚಂದ್ರ ತೀರ್ಥರಿಗೆ, ಲಕ್ಷ್ಮೀವಲ್ಲಭ ತೀರ್ಥ ಶ್ರೀಪಾದಂಗಳವರಿಗೆ, ಲಕ್ಷ್ಮೀನಾಥ ತೀರ್ಥ ಶ್ರೀಪಾದಂಗಳವರಿಗೆ, ಲಕ್ಷ್ಮೀಪತಿ ತೀರ್ಥ ಶ್ರೀಪಾದಂಗಳವರಿಗೆ, ಅವರ ಶಿಷ್ಯರಾದ ಲಕ್ಷ್ಮೀನಾರಾಯಣ ತೀರ್ಥ ಶ್ರೀಪಾದಂಗಳವರಿಗೆ, ಅವರ ಶಿಷ್ಯರಾದಂತಹ ರಘುನಾಥ ತೀರ್ಥ ಶ್ರೀಪಾದಂಗಳವರಿಗೆ, ಯಾರಿಗೆ ಶೇಷಚಂದ್ರಿಕಾಚಾರ್ಯರು ಅನ್ನುವಂತಹ ಹೆಸರಿದೆ ಆ ಮಹಾನುಭಾವರಿಗೆ, ಅವರ ಶಿಷ್ಯರಾದ ಭಾಷ್ಯದೀಪಿಕಾಚಾರ್ಯರು ಜಗನ್ನಾಥ ತೀರ್ಥರು ಅವರಿಗೆ ನಮಸ್ಕಾರವನ್ನು ಮಾಡಿ, ಅವರ ಶಿಷ್ಯರಾದ ಶ್ರೀನಾಥ ತೀರ್ಥರಿಗೆ, ವಿದ್ಯಾನಾಥ ತೀರ್ಥರಿಗೆ, ವಿದ್ಯಾಪತಿ ತೀರ್ಥ ಶ್ರೀಪಾದಂಗಳವರಿಗೆ, ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರಿಗೆ, ವಿದ್ಯಾಕಾಂತ ತೀರ್ಥರಿಗೆ, ವಿದ್ಯಾನಿಧಿ ತೀರ್ಥರಿಗೆ, ವಿದ್ಯಾಪೂರ್ಣ ತೀರ್ಥ ಶ್ರೀಪಾದಂಗಳವರಿಗೆ, ಅವರ ಶಿಷ್ಯರಾದ ವಿದ್ಯಾಶ್ರೀ ಸಿಂಧು ತೀರ್ಥ ಶ್ರೀಪಾದರಿಗೆ, ವಿದ್ಯಾ ಶ್ರೀಧರ ತೀರ್ಥ ಶ್ರೀಪಾದಂಗಳವರಿಗೆ, ವಿದ್ಯಾ ಶ್ರೀನಿವಾಸ ತೀರ್ಥ ಶ್ರೀಪಾದಂಗಳವರಿಗೆ, ತಮ್ಮ ಗುರುಗಳಾದ ವಿದ್ಯಾಸಮುದ್ರ ತೀರ್ಥ ಶ್ರೀಪಾದಂಗಳವರಿಗೆ ನಮಸ್ಕಾರವನ್ನು ಮಾಡಿ ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು ಈ ಗ್ರಂಥವನ್ನು ರಚನೆ ಮಾಡಲಿಕ್ಕೆ ಆರಂಭ ಮಾಡುತ್ತಾರೆ. ಅಮಿತ ಪ್ರಜ್ಞಾದೀನ್ ಗುರುಪುಂಗವಾನಪಿ ಪ್ರಣಮ್ಯ. ತಮ್ಮ ಸಮಗ್ರ ಗುರುಪರಂಪರೆಗೆ ನಮಸ್ಕಾರವನ್ನು ಮಾಡಿ ಶ್ರೀಪಾದರಾಜರು, ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳಂತಹ ಮಹಾನುಭಾವರಿಗೆ ನಮಸ್ಕಾರವನ್ನು ಮಾಡಿ ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ಶ್ರೀವ್ಯಾಸ ಯೋಗೀಶಿತು ಆಸಂಭೂತಿ ಕೃತಾನಿ ಸಂಸ್ಮೃತವತೋಭೀಷ್ಟ ಪ್ರದಾನೀಶಿತು ವಿಷ್ಣೋ ಪ್ರೀತಿ ಕೃತೇ ವದಾಮಿ ಸುಜನಾಃ ತುಷ್ಯಂತು ಬಾಲೋಕ್ತಿಭಿಃ. ಶ್ರೀವ್ಯಾಸ ಯೋಗೀಶಿತು ಆಸಂಭೂತಿ ಕೃತಾನಿ ವದಾಮಿ. ಚಂದ್ರಿಕಾಚಾರ್ಯರ ಜನನದಿಂದ ಆರಂಭ ಮಾಡಿಕೊಂಡು ಏನೆಲ್ಲ ಘಟನೆಗಳು ನಡೆದವು ಆ ಘಟನೆಗಳನ್ನು ಹೇಳ್ತೇನೆ ಅಂತಾರೆ ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು. ಯಾಕೆ ಚಂದ್ರಿಕಾಚಾರ್ಯರ ಚರಿತ್ರೆಯನ್ನು ಹೇಳ್ತಾ ಇದ್ದೀರಿ ಅಂದರೆ ಉತ್ತರ ಕೊಡ್ತಾರೆ, ಸಂಸ್ಕೃತವತೋಭೀಷ್ಟ ಪ್ರಧಾನಿ. ಗುರುಗಳ ಸ್ಮರಣೆ, ಗುರುಗಳ ಚರಿತ್ರ ಕೀರ್ತನೆ, ಗುರುಗಳ ಸ್ತೋತ್ರ ನಮ್ಮನ್ನು ಉದ್ಧಾರ ಮಾಡುವಂತಹ ಕಾರ್ಯ. ಅಭೀಷ್ಟ ಪ್ರಧಾನಿ, ನಮಗೆ ಬೇಕಾದ ಮೋಕ್ಷವನ್ನು ನೀಡತಕ್ಕಂತಹ ಸಾಮರ್ಥ್ಯ ಗುರುಗಳ ಚರಿತ್ರೆಗಿದೆ. ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೆ. ಗುರುಗಳಲ್ಲಿ ಭಕ್ತಿ ಮಾಡಿದೆವೋ ವಿಷ್ಣು ಭಕ್ತಿ ಬರ್ತದೆ, ವಿಷ್ಣು ಭಕ್ತಿ ಮಾಡಿದೆವೋ ಮೋಕ್ಷ ಸಿಗ್ತದೆ. ಮನುಷ್ಯರಾಗಿ ಹುಟ್ಟಿದ್ದೇವೆ, ನೂರಾರು ತರಹದ ಆಪತ್ತುಗಳಿರ್ತವೆ,
ಆಪತ್ತುಗಳ ಪರಿಹಾರವಾಗಬೇಕು ಗುರುಚರಿತ್ರೆಯಿಂದ, ಗುರುಸ್ಮರಣೆಯಿಂದ ಸಕಲ ಆಪತ್ತು ಪರಿಹಾರ, ಗುರುಸ್ಮರಣೆಯಿಂದ ಸಕಲ ಸಂಪದವು. ಸಂಸ್ಮೃತವತು ಭೀಷ್ಟ ಪ್ರಧಾನಿ, ಯಾರು ಸ್ಮರಣೆ ಮಾಡ್ತಾರೆ ಅಂತಹವರಿಗೆ ಅಭೀಷ್ಟವನ್ನು ನೀಡುತ್ತದೆ. ಆದ್ದರಿಂದ ಸ್ಮರಣೆ ಮಾಡುವ ಜನರಿಗೆ ಅಭೀಷ್ಟಗಳನ್ನು ನೀಡುವ, ಅವರ ಮನಸ್ಸಿನ ಅಪೇಕ್ಷೆಗಳನ್ನು ಪೂರ್ಣ ಮಾಡುವಂತಹ ಚಂದ್ರಿಕಾಚಾರ್ಯರ ಚರಿತ್ರೆ ಇದು. ಆ ಚಂದ್ರಿಕಾಚಾರ್ಯರ ಚರಿತ್ರೆಯನ್ನ ಈಶಿತುಃ ವಿಷ್ಣೋಃ ಪ್ರೀತಿಕೃತೇ ವದಾಮಿ, ಪರಮಾತ್ಮ ನನ್ನ ಮೇಲೆ ಪ್ರೀತನಾಗಬೇಕಾಗಿದೆ, ಪರಮಾತ್ಮನ ಅನುಗ್ರಹ ನಾನು ಪಡೆದುಕೊಳ್ಳಬೇಕಾಗಿದೆ, ಅದಕ್ಕಾಗಿ ನಾನು ಚಂದ್ರಿಕಾಚಾರ್ಯರ ಈ ಚರಿತ್ರೆಯನ್ನು ಹೇಳ್ತೇನೆ ಅಂತಾರೆ ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು. ಶ್ರೇಷ್ಠವಾದ ಧರ್ಮ, ಶ್ರೇಷ್ಠವಾದ ಧರ್ಮ. ಏನು ಮಾಡ್ತೇವೆ? ಭಗವದಾಜ್ಞೆಯಿಂದ, ಭಗವಂತನ ಪ್ರೀತಿಗಾಗಿ, ಪರಮಾತ್ಮನ ಪ್ರೇರಣೆಯಿಂದ ಮಾಡ್ತಾ ಇದ್ದೇವೆ ಅನ್ನುವ ಎಚ್ಚರ ನಮಗಿರಬೇಕು. ವಿಷ್ಣೋ ಪ್ರೀತಿ ಕೃತೇ ವದಾಮಿ, ಇದು ಐತಿಹಾಸಿಕ ಕೃತಿ, ಮಾಧ್ವರ ಸಮಗ್ರ ಇತಿಹಾಸಕ್ಕೆ ಆಲಂಬನದಂತೆ ಇರತಕ್ಕಂತಹ ಕೃತಿ ಇದು. ಬಹಳ ಮಹತ್ವ ಇದೆ ಮಾಧ್ವರ ಇತಿಹಾಸದಲ್ಲಿ ಈ ಕೃತಿಗೆ. ಹೆಸರು ಪಡಿಲಿಕ್ಕಾಗಿ, ಇತಿಹಾಸವನ್ನು ದಾಖಲಿಸಲಿಕ್ಕಾಗಿ, ಮತ್ತೊಂದಕ್ಕಾಗಿ ನಾನು ಈ ಕೃತಿಯನ್ನು ರಚನೆ ಮಾಡ್ತಾ ಇರೋದಲ್ಲ, ಪರಮಾತ್ಮನ ಪ್ರೀತಿಗಾಗಿ ರಚನೆ ಮಾಡ್ತಾ ಇದ್ದೇನೆ ಅಂತಾರೆ ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು. ನಾನು ಏನೋ ಸಂಶೋಧನೆ ಮಾಡಿದೆ, ಮಾಡಿದ ಸಂಶೋಧನೆ ದಾಖಲಿಸಿ ಇಡ್ತಾ ಇದ್ದೇನೆ ಅನ್ನೋ ಕಾರಣಕ್ಕೆ ಅವರು ಬರೆದದ್ದಲ್ಲ, ಪಾಂಡಿತ್ಯ ಇದೆ ಅನ್ನೋ ಕಾರಣಕ್ಕೆ ಬರೆದದ್ದಲ್ಲ, ವಿಷಯ ಗೊತ್ತಿದೆ ಅನ್ನೋ ಕಾರಣಕ್ಕೆ ಬರೆದದ್ದಲ್ಲ, ಭಗವಂತ ಪ್ರೀತನಾಗಲಿ ಅನ್ನುವ ಕಾರಣಕ್ಕಾಗಿ ಈ ಕೃತಿಯನ್ನು ರಚನೆ ಮಾಡಿದೆ ಅಂತಾರೆ ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು. ಅದೆಂಥ ಧರ್ಮದ ಪಾಲನೆಯನ್ನು ಮಾಡ್ತಾರೆ, ಅದೆಂಥ ಅದ್ಭುತ ಪಾಠವನ್ನು ಹೇಳಿಕೊಡ್ತಾರೆ ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು. ಅವರ ಹೆಸರನ್ನ ಇತಿಹಾಸದಲ್ಲಿ ಶಾಶ್ವತವಾಗಿ ದಾಖಲಿಸಿದಂತಹ ಕೃತಿ ಇದು. ಶ್ರೇಷ್ಠವಾದ ಯಶಸ್ಸನ್ನ ತಂದುಕೊಟ್ಟಂತಹ ಕೃತಿ ಇದು. ಆ ಯಶಸ್ಸು, ಆ ಕೀರ್ತಿ ಇವುಗಳಿಗಾಗಿ ಬರೀತಾ ಇರೋದಲ್ಲ, ಭಗವಂತ ಪ್ರೀತನಾಗಲಿ, ಪರಮಾತ್ಮ ಪ್ರೀತನಾಗಲಿ, ಆ ಉದ್ದೇಶಕ್ಕೆ ಬರಿತಾ ಇದ್ದೇನೆ ಅಂತಾರೆ. ನಾವು ಮಾಡುವ ಸತ್ಕರ್ಮ ವಿಷ್ಣು ಪ್ರೀತ್ಯರ್ಥವಾಗಿ ಇದ್ದಾಗ ಅದು ಮೋಕ್ಷ ಸಾಧನವಾದ ಸತ್ಕರ್ಮವಾಗ್ತದೆ. ವಿದ್ಯಾರ್ಥಿಗಳು, ವಿದ್ವಾಂಸರು ಕಲಿಯಬೇಕಾದಂತಹ ಪಾಠ, ಅಧ್ಯಯನ ಮಾಡಬೇಕು, ಸಂಶೋಧನೆ ಮಾಡಬೇಕು, 10 ಜನರಿಗೆ ವಿಷಯವನ್ನು ತಿಳಿಸಿ ಹೇಳಬೇಕು, ಬರುವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಇದೆಲ್ಲ ಯಾಕಾಗಿ ಮಾಡಬೇಕು? ವಿಷ್ಣೋ ಪ್ರೀತಿಕೃತಿ, ಅಂತರ್ಯಾಮಿಯಾದ ಭಗವಂತ ವಿಷ್ಣು ಒಳಗೆ ಕುಳಿತಿದ್ದಾನೆ, ಅವನ ಪ್ರೀತಿಗಾಗಿ ಮಾಡಬೇಕು, ಮತ್ತೊಂದಕ್ಕಾಗಿ ಅಲ್ಲ, ಮತ್ತೊಂದಕ್ಕಾಗಿ ಅಲ್ಲ. ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡುವವರಿದ್ದಾರೆ ಚಂದ್ರಿಕಾಚಾರ್ಯರ ಚರಿತ್ರೆಯನ್ನ. ಅಷ್ಟು ಸಣ್ಣ ಕೃತಿಯಲ್ಲಿಯೂ ಆಚಾರ್ಯರ ಸಿದ್ಧಾಂತ ಹೇಳಿಕೊಟ್ಟ ಈ ಮಹೋನ್ನತ ಅನುಸಂಧಾನವನ್ನ ಮಾಡುತ್ತಾರೆ ನಮ್ಮ ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು. ವಿಷ್ಣೋ ಪ್ರೀತಿಕೃತೇ ವದಾಮಿ ಸುಜನಾಃ ತುಷ್ಯಂತು ಬಾಲೋಕ್ತಿಭಿಃ. ವಿನಯ, ಇದು ಮಾಧ್ವರ ಗುಣ. ವಿನಯವಿದೆ, ಅವನು ಮಾಧ್ವ. ಅವನು ಶ್ರೀಮದಾಚಾರ್ಯರಿಗೆ ಪ್ರಿಯನಾದವನು, ಶ್ರೀಮದಾಚಾರ್ಯರಿಗೆ ಸೇರಿದವನು. ವಿನಯವಿಲ್ಲ, ಮಾಧ್ವನಲ್ಲ. ಈ ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು ಚಂದ್ರಿಕಾಚಾರ್ಯರ ಜೀವನದ ಇತಿಹಾಸವನ್ನು ನಿರೂಪಣೆ ಮಾಡಿದ ಮಹಾವಿದ್ವಾಂಸರು, ಶ್ರೇಷ್ಠ ಕೃತಿರತ್ನಗಳನ್ನು ರಚನೆ ಮಾಡಿದವರು, ನಿಸ್ಸಂದಿಗ್ಧವಾಗಿ ತತ್ವವನ್ನು ತಿಳಿಸಿ ಹೇಳಿದವರು. ವಿನಯದಿಂದ ಹೇಳ್ತಾರೆ, ಸುಜನಾಃ ತುಷ್ಯಂತು ಬಾಲೋಕ್ತಿಭಿ. ಸಜ್ಜನರ ಮುಂದೆ ನಿವೇದನೆ ಮಾಡ್ತಾ ಇದ್ದೇನೆ, ಸಣ್ಣವನು ನಾನು, ನನ್ನ ಮಾತಿನಿಂದ ಸಜ್ಜನರು ಸಂತುಷ್ಟರಾಗಲಿ ಅಂತ ಹೇಳ್ತಾರೆ ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು. ಲಕ್ಷ್ಮೀಂ ವಕ್ಷಸಿ ಬಿಭ್ರತಂ ನರಹರಿಂ ದೇವಂ ಪ್ರಣಮ್ಯಾಮಿತ ಪ್ರಜ್ಞಾದೀನು ಗುರು ಪುಂಗವಾನಪಿ ತಥಾ ಶ್ರೀವ್ಯಾಸ ಯೋಗೀಶಿತುಃ ಆ ಸಂಭೂತಿ ಕೃತಾನಿ ಸಂಸ್ಮೃತವತೋ ಭೀಷ್ಟ ಪ್ರಧಾನೀಶಿತುಃ ವಿಷ್ಣೋಃ ಪ್ರೀತಿ ಕೃತೇ ವದಾಮಿ ಸುಜನಾಃ ತುಷ್ಯಂತು ಬಾಲೋಕ್ತಿಭಿಃ. ಮಧ್ವಶಾಸ್ತ್ರದ ಅಧ್ಯಯನವನ್ನು ಮಾಡಬೇಕಾದರೆ ನಾವು ಕಲಿಯಬೇಕಾದಂತಹ ಪಾಠ ಇದು. ಮಹಾನುಭಾವರ ವಚನಗಳನ್ನು ಅಧ್ಯಯನ ಮಾಡಿ,
ಅವರ ಅನುಸಂಧಾನ, ಅವರ ವಿನಯ, ಅವರಿಗಿರುವ ಗುರುಭಕ್ತಿ, ವಿಷ್ಣುಭಕ್ತಿಗಳು ಅವರ ಮಾತಿನಲ್ಲಿ ಎದ್ದು ತೋರ್ತವೆ, ಎದ್ದು ತೋರ್ತವೆ. ಮನುಷ್ಯ ಪಾಂಡಿತ್ಯ ಗಳಿಸಬಹುದು, ಕೀರ್ತಿ ಗಳಿಸಬಹುದು, ಯಶಸ್ಸು ಗಳಿಸಬಹುದು, ಆದರೆ ಜ್ಞಾನ ಬರಬೇಕಾದರೆ, ಪಾಂಡಿತ್ಯ ಬೇರೆ ಜ್ಞಾನ ಬೇರೆ, ಜ್ಞಾನ ಬರಬೇಕಾದರೆ ಭಕ್ತಿ ವೈರಾಗ್ಯ ವಿನಯಿಗಳು ಬರಬೇಕಾದರೆ ಭಗವಂತನ ಅನುಗ್ರಹವಿರಬೇಕು. ಭಗವದ್ ಅನುಗ್ರಹವಿಲ್ಲ ಈ ಗುಣಗಳನ್ನು ಮೈಗೂಡಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಒಂದು ಸಣ್ಣ ತಿಳುವಳಿಕೆ ಬಂದರೆ ಮನುಷ್ಯ ಹಾರಾಡಲಿಕ್ಕೆ ಆರಂಭ ಮಾಡ್ತಾನೆ, ಹಣದಿಂದ ಅಹಂಕಾರ ಪಡ್ಕೊಳ್ತಾನೆ, ರೂಪದಿಂದ ಅಹಂಕಾರ ಪಡ್ಕೊಳ್ತಾನೆ. ಮನುಷ್ಯನಿಗೆ ಅಹಂಕಾರ ಬರಲಿಕ್ಕೆ ನೂರಾರು ಕಾರಣಗಳು. ಅಹಂಕಾರವಿದೆ, ದೇವರಿಂದ ದೂರ ಇದ್ದೀವಿ ಅಂತ ಅರ್ಥ. ವಿನಯವಿದೆ, ದೇವರು ನಮ್ಮೊಳಗಿದ್ದಾನೆ, ದೇವರಿಗೆ ನಾವು ಹತ್ತಿರವಾಗಿದ್ದೀವಿ ಅಂತ ಅರ್ಥ. 9 ಶ್ಲೋಕಗಳ ಒಂದು ಪುಟ್ಟ ಕೃತಿ. ಅಂಥ ಕೃತಿಯಲ್ಲಿಯೂ ಅದೆಷ್ಟು ಸೌಜನ್ಯ, ಅದೆಷ್ಟು ಭಕ್ತಿ, ಅದೆಷ್ಟು ವಿನಯವನ್ನ ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರು ತೋರಿಸಿಕೊಡ್ತಾರೆ ನೋಡಿ. ಯಾರೋ ಕೇಳಿದ್ರು ಅದಕ್ಕೋಸ್ಕರ ಬರದೆ ಅಂತ ಹೇಳಲಿಲ್ಲ ಅವರು. ಆ ಶ್ರೇಷ್ಠ ಗುಣಗಳು ನಮ್ಮದಾಗಬೇಕು. ಚಂದ್ರಿಕಾಚಾರ್ಯರ ಚರಿತ್ರೆಯನ್ನು ನಾವು ಕೇಳುವವರಿದ್ದೇವೆ. ಚಂದ್ರಿಕಾಚಾರ್ಯರನ್ನ ಪ್ರಾರ್ಥನೆ ಮಾಡಿಕೊಳ್ಳೋಣ. ಚಂದ್ರಿಕಾಚಾರ್ಯರಲ್ಲಿ ನೆಲೆ ನಿಂತು ಮಹಾಮಹಿಮೆಗಳನ್ನು ತೋರಿದಂತಹ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರನ್ನ, ಅವರಂತರ್ಯಾಮಿಯಾದ ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಚರಿತ್ರೆಯನ್ನು ಬರೆದು ನಮಗೆ ನೀಡಿದ ವಿದ್ಯಾರತ್ನಾಕರ ತೀರ್ಥ ಶ್ರೀಪಾದಂಗಳವರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಚಂದ್ರಿಕಾಚಾರ್ಯರ ಈ ಚರಿತ್ರ ಶ್ರವಣದಿಂದ ನಮ್ಮಲ್ಲಿ ವಿನಯ ಮೂಡಿಬರಲಿ, ನಮ್ಮಲ್ಲಿ ಭಕ್ತಿ ಮೂಡಿಬರಲಿ, ನಮಗೆ ಜ್ಞಾನ ಬರಲಿ, ನಮಗೆ ವೈರಾಗ್ಯ ಬರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೀವನದ ಉದ್ದೇಶವೇ ಅದಾಗಬೇಕು. ಭಗವಂತನಲ್ಲಿ ಭಕ್ತಿ ಬರಬೇಕು, ಜೀವನ ಉದ್ಧಾರವಾಗಬೇಕು. ಆ ವಿನಯಾದಿ ಮಹಾಸದ್ಗುಣಗಳನ್ನು ನೀಡಲಿ ಅಂತ ಹೇಳಿ ಆ ಗುಣಗಳನ್ನು ಪ್ರದಾನ ಮಾಡತಕ್ಕಂತಹ ಚಂದ್ರಿಕಾಚಾರ್ಯರ